हाय फ्रेंड्स वेलकम टू अनुदिन विद अनुरूप इवत्तु नानु बेकरी स्टाइलली बेकरीली सिगुवंता हनी केक अन्नु मनेयल्ले ईजी आगे हेल्दी आगे हेगे माडोदु अंत हेळ्तेने कडायियल्ली ओंदे गंटेयल्ली माडबहुदु मक्कळिगंतू तुंबा इष्ट आगुत्तदे गोधी हिट्टु हागू बेल्ल बळसि नानु हनी केक हेगे माडोदु अंत हेळ्तेने हागे बन्नि नोडोण ಒಂದು ಬೌಲಲ್ಲಿ ಒಂದು ಕಪ್ ಗೋಧಿ ಹಿಟ್ಟನ್ನು ತಗೊಳ್ಳಿ ಅದಕ್ಕೆ ಅರ್ಧ ಕಪ್ ಬೆಲ್ಲ ಪುಡಿ ಮಾಡಿಟ್ಕೊಂಡು ನೀವು ಬೇಕಿದ್ರೆ ಅದನ್ನು ಕರಗಿಸಿ ಕೂಡ ಬಳಸ್ಕೊಳ್ಬೋದು ನಾನು ಪುಡಿ ಮಾಡಿಟ್ಕೊಂಡು ಬಳಸ್ತಾ ಇದ್ದೇನೆ ಬೆಲ್ಲ ಹಾಕಿ ಅರ್ಧ ಕಪ್ ಮೊಸರು ಅರ್ಧ ಕಪ್ ರಿಫೈನ್ಡ್ ಆಯಿಲ್ ಬಳಸ್ತಾ ಇದ್ದೇನೆ ನಾನು ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಗಂಟು ಕಟ್ಟಿಟ್ಕೊಳ್ಳಬಾರದು ಈಗ ಅದಕ್ಕೆ ಬೇಕಿಂಗ್ ಸೋಡಾ ಅರ್ಧ ಚಮಚ ಬೇಕಿಂಗ್ ಪೌಡರ್ ಕಾಲ್ ಚಮಚ ವೆನಿಲ್ಲಾ ಎಸೆನ್ಸ್ ಅರ್ಧ ಚಮಚ ಕನ್ಸಿಸ್ಟೆನ್ಸಿ ನಾನು ವಿಡಿಯೋದಲ್ಲಿ ತೋರಿಸಿರುವ ಹಾಗೆ ಇರಬೇಕು ಅದನ್ನು ಗಂಟಿಲ್ಲದ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ಒಂದು ಬಾಣಲೆಯನ್ನು ಪ್ರೀ ಹೀಟ್ ಆಗಲಿಕ್ಕೆ 5 ನಿಮಿಷ ಇಡಿ ಅದರೊಳಗೆ ಒಂದು ಸಣ್ಣ ಸ್ಟ್ಯಾಂಡ್ ಇಡಿ ಒಂದು ಪಾತ್ರೆಗೆ ಮಿನಿಮಂ ಪಾತ್ರೆ ಆದರೆ ಒಳ್ಳೆಯದು ತುಪ್ಪ ಸವರಿ ಅದರ ಮೇಲೆ ಸ್ವಲ್ಪ ಗೋಧಿ ಹಿಟ್ಟನ್ನು ಸ್ಪ್ರೆಡ್ ಮಾಡಿ ಬೇಕಿದ್ರೆ ಬಟರ್ ಪೇಪರ್ ಸಹ ಯೂಸ್ ಮಾಡ್ಕೊಳ್ಬೋದು ಅದರ ಈ ಕೇಕಿನ ಮಿಶ್ರಣವನ್ನು ಇದಕ್ಕೆ ಹಾಕಿ ಸ್ವಲ್ಪ ಟ್ರೇನು ಕುಟ್ಟಿ ಎಲ್ಲ ಸೆಟ್ ಆಗುತ್ತೆ ಈ ಪಾತ್ರೆಯನ್ನು ಪ್ರೀ ಹೀಟ್ ಮಾಡಲಿಕ್ಕಿಟ್ಟಿರುವ ಕಡಾಯಿಯೊಳಗೆ ನಿಧಾನವಾಗಿಡಿ ಇಟ್ಟು ಅದಕ್ಕೆ ಮುಚ್ಚಳ ಮುಚ್ಚಿ ನಾನು ದೊಡ್ಡ ಬಟ್ಲು ಮುಚ್ಚಿದ್ದೇನೆ ಲೋ ಫ್ಲೇಮ್ಗೆ ಇಟ್ಟು 45 ನಿಮಿಷಗಳ ತನಕ ಇದನ್ನು ಬೇಯಿಸಬೇಕು ಈಗ 45 ನಿಮಿಷ ಆಗಿದೆ ನಾನೀಗ ಒಂದು ಚಾಕುವನ್ನು ಇದರೊಳಗೆ ಹಾಕಿ ನೋಡ್ತಾ ಇದ್ದೇನೆ ನೋಡಿ ಕ್ಲೀನಾಗಿ ಹೊರಗೆ ಬಂದಿದೆ ಅಂದರೆ ಕೇಕ್ ಸಂಪೂರ್ಣವಾಗಿ ಬೆಂದಿದೆ ಅಂತ ಅರ್ಥ ಈ ಸಂಪೂರ್ಣ ತಣ್ಣಗಾಗಲಿಕ್ಕೆ ಬಿಡಿ ಈಗ ಇದು ತಣ್ಣಗಾಗಿದೆ ಈಗ ಇದರ ಸುತ್ತ ಬಿಡಿಸಿ ಈಗ ಕೇಕನ್ನು ನೀವು ಪಾತ್ರೆಯಿಂದ ಹೊರಗೆ ತೆಗಿರಿ ನೋಡಿ ಎಷ್ಟು ಚೆನ್ನಾಗಿರುವ ಕಲರ್ ಬಂದಿದೆ ಬೆಲ್ಲದ ಕೇಕ್ ಆದ್ದರಿಂದ ಕಲರ್ ತುಂಬ ಚೆನ್ನಾಗಿ ಬಂದಿದೆ ಹಾಗೆ ಎಷ್ಟು ಸಾಫ್ಟ್ ಇದೆ ನೋಡಿ ಈಗ ಫೋರ್ಕ್ ತಕ್ಕೊಂಡು ಕೇಕಿನ ಮೇಲ್ಭಾಗದಲ್ಲಿ ಸ್ವಲ್ಪ ಚುಚ್ಚಿ ತೂತ್ ಮಾಡಿ ನಾನೀಗ ಒಂದು ಚಮಚ ಜೇನುತುಪ್ಪ ಹಾಗೆ ಒಂದು ಚಮಚ ಬಿಸಿನೀರು ಎರಡನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೇನೆ ಈಗ ಇದನ್ನು ನಾನು ಕೇಕಿನ ಮೇಲೆ ಹಾಕ್ತೇನೆ ತೂತ್ ಮಾಡಿರೋದ್ರಿಂದ ಕೇಕಿನ ಒಳಗೆ ಈ ಜೇನುತುಪ್ಪದ ನೀರು ಸೇರಿಕೊಳ್ಳುತ್ತದೆ ಡೆಕೋರೇಷನ್ಗೆ ಮೇಲೆ ಜ್ಯಾಮ್ ರೆಡಿ ಮಾಡೋಣ ಕಾವಲಿಯಲ್ಲಿ ಒಂದು ಚಮಚ ಜ್ಯಾಮ್ ಯಾವುದೇ ಜ್ಯಾಮ್ ಆಗ್ಬೋದು ಜ್ಯಾಮ್ ಹಾಕಿ ಒಂದು ಚಮಚ ನೀರು ಹಾಕಿ ಫುಲ್ ಕರಗುವ ತನಕ ಅದನ್ನು ತಿರುಗಿಸ್ತಾರೆ ಜಸ್ಟ್ ಜ್ಯಾಮ್ ಕರಗಿದರೆ ಸಾಕು ಈಗ ಜ್ಯಾಮ್ ಕರಗಿದೆ ಈಗ ಇದನ್ನು ನಿಮ್ಮ ಕೇಕಿನ ಮೇಲೆ ನಿಧಾನವಾಗಿ ಹಾಕಿ ಸ್ಪ್ರೆಡ್ ಮಾಡಿ ಜ್ಯಾಮ್ ಬಿಸಿ ಇರುವಾಗಲೇ ಹಾಕಬೇಕು ತೆಂಗಿನ ತುರಿಯನ್ನು ನಾನು ಮಿಕ್ಸಿಯಲ್ಲಿ ಹಾಕಿ ಇನ್ನೂ ಪುಡಿ ಮಾಡಿಟ್ಕೊಂಡಿದ್ದೇನೆ ಈಗ ಇದನ್ನು ಇದರ ಮೇಲೆ ಸ್ಪ್ರೆಡ್ ಮಾಡುವ ನನ್ನ ಪುಟಾಣಿ ಮಗಳು ಕೂಡ ನನಗೆ ಹೆಲ್ಪ್ ಮಾಡ್ತಾ ಇದ್ದಾಳೆ ವೆರಿ ಗುಡ್ ಥ್ಯಾಂಕ್ ಯು ರುಚಿಯಾದ ಸಾಫ್ಟ್ ಆಗಿರುವ ಆರೋಗ್ಯಕರವಾಗಿರುವ ಗೋಧಿ ಹಿಟ್ಟಿನಿಂದ ಮಾಡಿದ ಬೆಲ್ಲದ ಹನಿ ಕೇಕ್ ಸವಿಯಲು ಸಿದ್ಧ ಆಗಿದೆ ಕೇಕ್ ಕಟ್ ಮಾಡಲಿಕ್ಕೆ ಆಗದಿಂದ ಕಾಯ್ತಾ ಇದ್ದಾಳೆ ಹೆಲ್ಪ್ ಮಾಡಿ ಬೇಗ ಬೇಗ ಮುಗಿಸ್ಲಿಕ್ಕೆ ನೋಡ್ತಾ ಇದ್ದಾಳೆ ಕೇಕ್ ಕಟ್ ಮಾಡುವಾಗ ಎಷ್ಟು ಸಾಫ್ಟಾಗಿ ಬರ್ತಾ ಇದೆ ನೋಡಿ ನಿಮಗೆ ನನ್ನ ಈ ರೆಸಿಪಿ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೇನೆ ಇಷ್ಟ ಆದರೆ ಒಂದು ಲೈಕ್ ಕಮೆಂಟ್ ಕೊಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ಗೆ ಬೆಲ್ ಐಕಾನ್ ಪ್ರೆಸ್ ಮಾಡಲಿಕ್ಕೆ ಮರಿಬೇಡಿ ಇದೇ ಥರ ಹೊಸ ರೆಸಿಪಿ ಜೊತೆ ನಿಮ್ಮನ್ನು ಭೇಟಿ ಆಗ್ತೇನೆ ಅಲ್ಲಿ ತನಕ ಸ್ಟೇ ಸೇಫ್ ಎಟ್ ಹೋಮ್ ಧನ್ಯವಾದಗಳು